स्टूडेंट्स एएफएम एडवांस फाइनेंशियल मैनेजमेंट एमकॉम फर्स्ट ईयर फर्स्ट सेमिस्टर इन क्वेश्चन इन्वेस्टमेंट डिसीजंस एंड रिस्क एनालिसिस स्टैंडर्ड डिविएशन कोएफिशिएंट ऑफ वेरिएशन आ फॉर्मूला बेसिस मेले यहा प्रोजेक्ट एक्सेप्ट प्रोजेक्ट रिजेक्ट ಯಾವ ಪ್ರಾಜೆಕ್ಟ್ ಅಲ್ಲಿ ಹೆಚ್ಚು ರಿಸ್ಕ್ ಇದೆ ಯಾವ ಪ್ರಾಜೆಕ್ಟ್ ಅಲ್ಲಿ ಹೆಚ್ಚು ಕಡಿಮೆ ರಿಸ್ಕ್ ಇದೆ ಅಂತ ನೋಡೋಣ ಇಲ್ಲಿ ಕ್ವೆಶ್ಚನ್ ಓದ್ಬಿಡ್ತೀನಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಸರ್ಟೈನ್ ವಿಚ್ ಪ್ರಾಜೆಕ್ಟ್ ಈಸ್ ಮೋರ್ ರಿಸ್ಕಿ ಆನ್ ದ ಬೇಸಿಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ಆಲ್ಸೋ ಕ್ಯಾಲ್ಕುಲೇಟ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಪ್ರಾಜೆಕ್ಟ್ ಎ ಅಂಡ್ ಪ್ರಾಜೆಕ್ಟ್ ಬಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪ್ರಾಜೆಕ್ಟ್ ಎಕ್ಸ್ ನ ಅಳಿಸ್ಬಿಟ್ಟು ಪ್ರಾಜೆಕ್ಟ್ ಎ ಮತ್ತೆ ಪ್ರಾಜೆಕ್ಟ್ ಬಿ ಅಂತ ಬರೀತೀವಿ ಪ್ರಾಜೆಕ್ಟ್ ಎ ನಲ್ಲಿ ಒಂದು ಎಷ್ಟು ವರ್ಷಕ್ಕೆ ಕೊಟ್ಟಿದ್ದಾರೆ 5 ಇಯರ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಬಿ ನಲ್ಲೂ ಕೂಡ 5 ಇಯರ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬದಲು ಅವನು ಕ್ಯಾಶ್ ಇನ್ಫ್ಲೋಸ್ ಅಂತ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಕ್ಯಾಶ್ ಇನ್ಫ್ಲೋಸ್ ಅಂತ ಹೇಳಿದ್ದಾರೆ ಏನಿದ್ರೆ ಅದ ಹಾಕೋಣ ಫಸ್ಟ್ ಇಯರ್ 2000 ಸೆಕೆಂಡ್ ಇಯರ್ 4000 6000 8000 10000 ಇದೆ ಪ್ರಾಬಬಿಲಿಟೀಸ್ ಎಸ್ ಎಸ್ ಕೊಟ್ಟಿದ್ದಾರೆ ಅಂದ್ರೆ 0.1 0.3 0.2 0.2 0.2 ಅಂತ ಹೇಳಿದ್ದಾರೆ ಪ್ರಾಜೆಕ್ಟ್ ಬಿ ನಲ್ಲಿ ಸೇಮ್ ಕ್ಯಾಶ್ ಇನ್ಫ್ಲೋಸ್ ಇದೆ 2000 4000 6000 8000 10000 ಆದ್ರೆ ಪ್ರಾಬಬಿಲಿಟೀಸ್ ಚೇಂಜ್ ಆಗಿದೆ 0.1 0.2 0.4 0.2 0.1 ಕರೆಕ್ಟಾ ಇಷ್ಟೇ ಕೊಟ್ಟಿರೋದು ಕರೆಕ್ಟಾ ಈಗ ಕೊಟ್ಟಿರೋ ಕ್ವೆಶ್ಚನ್ ಅಲ್ಲಿ ಯಾವ ರೀತಿ ಮೀನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮಾಡ್ತಾರೆ ಈಗ ಎಫ್ ಎಕ್ಸ್ ಅಂತ ಹೇಳಿದ್ರೆ ಏನು ಎಫ್ ಇಂಟು ಎಕ್ಸ್ ಅಂತ ಹೇಳಿ ಎಫ್ ಎಕ್ಸ್ ಕ್ಯಾಶ್ ಇನ್ಫ್ಲೋಸ್ ನ ಎಕ್ಸ್ ಅಂತ ಅನ್ಕೊಂಡಿದ್ವಿ ಪ್ರಾಬಬಿಲಿಟೀಸ್ ನ ಎಫ್ ಅಂತ ಅನ್ಕೊಂಡಿದ್ವಿ ಮಾಡಿದ್ರೆ ಎಷ್ಟು ಬರುತ್ತೆ 200 1200 1200 1600 ಅಂಡ್ 2000 ಕರೆಕ್ಟಾ ಈಗ ಡಿವಿಯೇಷನ್ ತೆಗೆಯೋಣ ಡಿವಿಯೇಷನ್ ಅಂದ್ರೆ ಏನು ಎಕ್ಸ್ ಮೈನಸ್ ಎಕ್ಸ್ ಮೀನ್ ಮೀನ್ ಗೊತ್ತಿಲ್ಲ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಎಫ್ ಎಕ್ಸ್ ಟೋಟಲ್ ಮಾಡಬೇಕು ಎಷ್ಟು ಬರುತ್ತೆ 6200 ಬರುತ್ತೆ ಇದೆಷ್ಟಿರುತ್ತೆ ಯಾವಾಗಲೂ 1 ಇರುತ್ತೆ ಎಲ್ ನಂಬರ್ ಈಗ 6200 ಡಿವೈಡೆಡ್ ಬೈ 1 ಅಂದ್ರೆ ಎಷ್ಟು ಬಂತು 6200 ಮೀನ್ ಬಂತು ಕರೆಕ್ಟಾ ಈಗ ನಮಗೆ ಇದೆಷ್ಟು ಬರುತ್ತೆ ಮೈನಸ್ 6200 ಆಯ್ತು ಈಗ ಎಕ್ಸ್ 2000 ಇದು ಮೈನಸ್ 6200 ಮೈನಸ್ 4200 ಮೈನಸ್ 2200 ಮೈನಸ್ 200 ಕರೆಕ್ಟಾ ಪ್ಲಸ್ ಎಷ್ಟು ಬರುತ್ತೆ 1800 ಇದು ಪ್ಲಸ್ 3000 ಈಗ ಇದನ್ನ ಸ್ಕ್ವೇರ್ ಮಾಡಬೇಕು ಸರ್ ಸ್ಕ್ವೇರ್ ಹೆಂಗ್ ಸರ್ ಮಾಡೋದು ನೀವು ಇಷ್ಟು ನಂಬರ್ ನು ಮಲ್ಟಿಪ್ಲೈ ಮಾಡಕ್ ಹೋಗ್ಬೇಡಿ ಓಕೆನಾ ಮೊನ್ನೆ ಇಷ್ಟು ನಂಬರ್ಸ್ ನು ಮಲ್ಟಿಪ್ಲೈ ಮಾಡೋದಕ್ಕೆ ಹೋಗ್ಬಾರ್ದು ಏನ್ ಮಾಡಬೇಕು 42 × 42 ಎಷ್ಟು ಬರುತ್ತೆ ಹೇಳಿ 1764 ಬರ್ತಾ ಇದೆ ಕರೆಕ್ಟಾ ಫಸ್ಟ್ ಅದ್ ನಂಬರ್ ಬರೀ 1764 ಬರುದ್ರ ಇಲ್ಲಿ ಎಷ್ಟು ಜೀರೋಸ್ ಇದೆಯಮ್ಮ 2 ಜೀರೋಸ್ ಇದೆ 2 ಪ್ಲಸ್ 2 ಜೀರೋಸ್ ಎಷ್ಟಾಯ್ತು 4 ಜೀರೋಸ್ ಆಗ್ತದೆ 1 2 3 4 ಆಗೋಯ್ತು ಈಗ ಇದನ್ನ ಮಾಡಿದ್ರೆ ಎಷ್ಟು ಬರ್ತಮ್ಮ 1,76,40,000 ಬರ್ತದೆ ಇದನ್ನು ಅಷ್ಟೇ 2002 ಅಂದ್ರೆ ಸಾರಿ 22 × 22 484 ಬರ್ತಾ ಇದೆ ಕರೆಕ್ಟಾ ಡಬಲ್ 0 00 ಎಸ್ ಆಯ್ತು 4 ಜೀರೋಸ್ ಆಯ್ತು 2 2s are 4 ಆಗುತ್ತೆ 4 ಜೀರೋಸ್ ಆಗುತ್ತೆ ಓಕೆನಾ 1800 × 18 ಎಷ್ಟು ಬರುತ್ತೆ 324 ಬರ್ತಾ ಇದೆ 4 ಜೀರೋಸ್ ಆಗುತ್ತೆ ಓಕೆನಾ 38 × 38 ಎಷ್ಟು ಬರುತ್ತೆ 1444 ಬರ್ತಾ ಇದೆ 4 ಜೀರೋಸ್ ಆಡ್ ಮಾಡಿ ಯಾಕೆಂದ್ರೆ ಇಲ್ಲಿ 2 0 2 0 4 0 ಆಗುತ್ತೆ ಡಬಲ್ ಆಗುತ್ತೆ ಜೀರೋಸ್ ಈಗ ನಮ್ಗೆ ಡಿ ಸ್ಕ್ವೇರ್ ಬಂತು ಡಿ ಸ್ಕ್ವೇರ್ ಇಂಟು ಎಫ್ ಅಥವಾ ಎಫ್ ಇಂಟು ಡಿ ಸ್ಕ್ವೇರ್ ಮಾಡಿದ್ರೆ ಎಫ್ ಡಿ ಸ್ಕ್ವೇರ್ ಬರುತ್ತೆ ನೋಡಿ 1 crore 1746 00
इंटू पॉइंट वन मारे 17,46,000 अर्थ आगे पॉइंट वन इतना 4,000 to 3,000 नेक्स्ट पॉइंट थ्री इंटू 484 इंटू पॉइंट थ्री 1,00,000 सॉरी 484,000 इंटू पॉइंट थ्री 14,52,000 बरता है करेक्टा 14,52,000 नेक्स्ट पॉइंट टू इंटू 4,40,000 बरता है नेक्स्ट 324,000 इंटू पॉइंट टू 6,48,000 बरता है ओके ना 1,44,00,000 इंटू पॉइंट टू 228,88,000 टोटल माड़ो माड़े एस्ट बरते प्लस 648 प्लस 8,000 प्लस 1,452 प्लस 17,30,000 सो 6 क्रोर्स ನಮಗೆ ತಪ್ಪು ಬರ್ತಾ ಇದೆ ನಾನು ಹಂಗೆ ಮಾಡಿದ್ಲ 8, 8, 16, 16, 24, 24, 30, 32, 11, 15, 15, 24, 2 carries 10, 16, 20, 27, 2 carries 5, 6, 7 ಅಮ್ಮ ನನಗೆ 7,74,00,000 ಓಕೆನಾ ಎಷ್ಟು ಬರ್ತಾ ಇದೆ 77,42,000 ಬರ್ತಾ ಇದೆ ಇನ್ನೊಂದ್ಸರಿ ನೋಡೋಣ 67,42,000 divided by 1 whole group ಎಷ್ಟು ಬರುತ್ತೆ ರೂಟ್ ಮಾಡಿದ್ರೆ 2,596.5 ಬರ್ತಾ ಇದೆ ಅಥವಾ 5,3 ಬರ್ತಾ ಇದೆ ಓಕೆನಾ ಅಲ್ಲಿಗೆ ಇದು ಬಂತು ನೆಕ್ಸ್ಟ್ 2,596.53 divided by 6,200 into 100 41.87% ಬರ್ತಾ ಇದೆ ಕರೆಕ್ಟಾ ಈಗ ನಾವು ಪ್ರಾಜೆಕ್ಟ್ ಎ ಮಾಡ್ತೀವಿ ಪ್ರಾಜೆಕ್ಟ್ ಬಿ ಹೆಂಗ್ ಮಾಡೋದು ನೋಡೋಣ ಈಗ ಪ್ರಾಜೆಕ್ಟ್ ಬಿ 2,000 into 0.1 ಅಂದ್ರೆ 200 ಇದು 800 ಇದು 2,400 ಇದು 1,600 ಇದು 1,000 ಇದನ್ನ ಡಿವಿಯೇಷನ್ ಮಾಡಬೇಕು ಅಂದ್ರೆ ಫಸ್ಟ್ ಮೀನ್ ಬೇಕು ಕರೆಕ್ಟ್ 10, 20, 4, 6 ಎಷ್ಟು ಬರ್ತಾ ಇದೆ 6,000 ಬರ್ತಾ ಇದೆ ಈಗ 6,000 divided by 1 ಎಷ್ಟು ಬರ್ತಪ್ಪ 6,000 ಬರ್ತಾ ಇದೆ ಕರೆಕ್ಟ್ ಏನಮ್ಮ ಹಾಗಾದ್ರೆ ಎಕ್ಸ್ ಮೀನ್ ಮೀನ್ ಎಷ್ಟಾಯ್ತು -6,000 2-4, 6 - -4,000 - 2,000 - 0 + 2,000 + 4,000 ಇದನ್ನ ಸ್ಕ್ವೇರ್ ಮಾಡಿದ್ರೆ ವೆರಿ ಸಿಂಪಲ್ ಇದು 4 4 = 16 ಹಾಕ್ಬೇಕು 6 0s ಯಾಕೆಂದ್ರೆ 3 0 ಇದ್ರೆ ಲಾರ್ಜ್ 0 2 2s = 4 ಇದು 0 ಇದು 4 ಕರೆಕ್ಟ್ ಎಸ್ ಜೀರೋಸ್ 6 0s ಇದು 16 ಎಸ್ ಜೀರೋಸ್ 6 0s ಕರೆಕ್ಟ್ ಟೋಟಲ್ ಮಾಡಿದ್ರೆ 16 lakhs + 16 lakhs ಅಥವಾ 1,60,00,000 3,20,00,000 3,20,00,000 Thank you.
Yes, you are right. 4 crores aayidu. Correct enma? Iga 4 crores or maadbekalva? FD square maadu. 0.1 into 1 crore 60 lakhs andre ಎಷ್ಟ ಆಗುತ್ತೆ 16 ಲ್ಯಾಕ್ಸ್ ಆಗುತ್ತೆ ಇದು 0.2 ಅಂತ ಹೇಳಿದ್ರೆ 8 ಲ್ಯಾಕ್ಸ್ ಆಗುತ್ತೆ ಬೇಕಾದ್ರೆ ನೋಡಮ್ಮ 4 3 0 ಇಂಟು 0.2 ಅಂತಂದ್ರೆ 8 ಲ್ಯಾಕ್ಸ್ ಆಗುತ್ತೆ ಇದು 0 ಇಂಟು 0.4 ಇಸ್ 0 ಕರೆಕ್ಟಾ 4 ಲ್ಯಾಕ್ಸ್ ಇಂಟು 0.2 ಅಂದ್ರೆ 8 ಲ್ಯಾಕ್ಸ್ ಇದು ಸೇಮ್ ಮೇಲ್ಗಡೆ ಎಷ್ಟಿದೆಯೋ ಅಷ್ಟೇ ಬರುತ್ತೆ ಕರೆಕ್ಟ್ ಏನಮ್ಮ ಈಗ ಟೋಟಲ್ ಮಾಡಿದ್ರೆ 14 14 28 2 carries and 48 lakhs 2190.89 2190.89 divided by 6000 into 100. Mr. Ma? 36.51%. Yadam adjusti there. Yudjasti there, adjusti there. Project A jasti rota. Project A nalli risk jasti rota. Project B nalli risk kadme rota. So therefore, we can choose product B. There is.